ಎಲ್ಲರಿಗೂ ಈ ಒಂದು ವಿಡಿಯೋ ಬಂದ್ಬಿಟ್ಟು ಕಂಪನಿ ಒಳಗಡೆ ಸ್ಪಿಲ್ಲೇಜ್ ಆದಾಗ ಒಂದು ಕಾಫಿ ಟೀ ಏನಾದ್ರು ಒಂದು ಚೆಲ್ಲು ಹೋದಾಗ ನಾವು ಯಾವ ರೀತಿ ಕ್ಲಿಯರ್ ಮಾಡ್ಬೋದು, ಒಂದು ಗುಡ್ ಹೌಸ್ ಕೀಪಿಂಗಲ್ಲಿ ಯಾವ ಥರ ಮಾಡ್ಬೋದು ಅಥವಾ ವರ್ಷ್ಟಾಗಿ ನಾವು ಯಾವ ಥರ ಮಾಡೋದ್ರು ಅನ್ನೋ ಬಗ್ಗೆ ಒಂದು ವೀಕ್ಷಣೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ವೀಕ್ಷಿಸಬೇಕು. ಓಕೆ, ಇವಾಗ ಇದರಿಂದ ಎಫೆಕ್ಟ್ ಏನಾಗುತ್ತೆ ಅನ್ನೋರ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡೋಣ. ಒಬ್ರು ಎಂಪ್ಲಾಯ್ ನಡ್ಕೊಂಬರ್ತಾರೆ, ಅವಾಗ ಏನು ಅವರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋರ ಬಗ್ಗೆ ತೋರಿಸ್ಕೊಡೋಣ. ಓಕೆ, ಅದೇ ಥರ ಇನ್ನೊಬ್ರು ಲೇಡಿ ಎಂಪ್ಲಾಯ್ ಬರ್ತಾರೆ, ಲೇಡಿ ಎಂಪ್ಲಾಯ್ ಬರ್ತಿದ್ದಾರೆ, ಸೊ ಅವ್ರಿಗೆ ಏನು ಎಫೆಕ್ಟ್ ಆಗುತ್ತೆ ನೋಡೋಣ. ಓಕೆ, ಅದೇ ರೀತಿ ಒಬ್ರು ಕಂಪ್ನಿ ಒಳಗೆ ನೋಡ್ದಲೆ ಹೋಗ್ತಿದ್ದಾರೆ ಒಬ್ರು ಎಂಪ್ಲಾಯಿ, ಸೊ ಯಾವ ರೀತಿ ಸ್ಲಿಪ್ ಹೋಗ್ತಾರೆ ಅನ್ನೋದನ್ನ ಇವಾಗ ವೀಕ್ಷಣೆ ಮಾಡೋಣ. ಓಕೆ, ಇದು ಬಂದುಬಿಟ್ಟು ವರ್ಷ್ಟಾಗಿ ನಾವು ಹೌಸ್ ಕೀಪಿಂಗ್ ಮಾಡೋದ್ರಿಂದ ಯಾವ ರೀತಿ ಏನೇನು ತೊಂದರೆಗಳಾಗುತ್ತೆ ಅಂತೇಳಿ ನಾವು ನೋಡ್ತಿರೋಂಥದ್ದು. ಅದೇ ರೀತಿ ಒಳ್ಳೆ ರೀತಿ ಮಾಡಿದ್ರೆ ಏನು ನಮಗೆ ಪ್ರಾಫಿಟ್ ಇದೆ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಓಕೆ, ಆ ಕಡೆ ಹೋಗಿ. ಸ್ಟ್ಯಾಂಡರ್ಡಾಗಿ ನಾವು ಇದನ್ನು ಒಂದು ಸ್ಪಿಲ್ನ ಕ್ಲಿಯರ್ ಮಾಡೋಂಥ ಒಂದು ಪದ್ಧತಿ ಇದು. ಸ್ಪಿಲ್ ರಿಮೂವ್ ಆಗಿದೆ. ಇವಾಗ ಎಂಪ್ಲಾಯ್ ನಡ್ಕೊಂಡು ಹೋದಾಗ ಯಾವುದೇ ರೀತಿ ಅವರಿಗೆ ಪ್ರಾಬ್ಲಮ್ ಇರೋದಿಲ್ಲ, ಅದನ್ನು ಕೂಡ ಅಬ್ಸರ್ವ್ ಮಾಡೋಣ. ಸೊ ಇದು ಸ್ಟ್ಯಾಂಡರ್ಡ್ ಆಗಿ ನಾವೊಂದು ಸ್ಪಿಲ್ನ ಕ್ಲಿಯರ್ ಮಾಡೋಂಥ ಒಂದು ವಿಧಾನ. ಥ್ಯಾಂಕ್ ಯು ಸೋ ಮಚ್.